ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗಾರ್ಥ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗಾರ್ಥದ ಲೈನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈಗೇನು ಅಗ್ನಿವೀರ ನೇಮಕಾತಿ ಆಗುತ್ತಲ್ಲ, ಅದೆಲ್ಲ ಏನಪ್ಪ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬಂದು ಕೇವಲ 25% ಇತ್ತು. ಅದನ್ನ ಈಗ ಏನ್ ಮಾಡ್ಬೇಕಂತ ಮಾಡಿದಾರೆ ಅಂದ್ರೆ 50% ಜಾಸ್ತಿ ಮಾಡ್ಬೇಕಂತ ಮಾಡಿದ್ದಾರೆ. ಅಂದ್ರೆ ನೋಡ್ರಿ, ಯಾರೆಲ್ಲ 4 ವರ್ಷ ಅಗ್ನಿವೀರರಾಗಿ ಹೋಗ್ತಿರಲ್ಲ, ಮುಂಚೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ 4 ವರ್ಷ ನಿಮ್ಮ ಟ್ರೈನಿಂಗ್ ಮುಗಿದ್ಮೇಲೆ ಅಥವಾ ನೀವು ಅಗ್ನಿವೀರರಾಗಿ ಕೆಲಸ ಮಾಡಿದ್ಮೇಲೆ 25% ಜನರನ್ನ ಮಾತ್ರ ಏನ್ ಮಾಡ್ತಿದ್ರು ಅಂದ್ರೆ CFAF ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಇದೆಲ್ಲ, ಅದಕ್ಕೆ ಸೇರಿಸ್ಕೊಳ್ತಾ ಇದ್ರು. ಅದನ್ನ ಈಗ ಏನ್ ಮಾಡ್ಬೇಕಂತ ಮಾಡಿದಾರೆ ಅಂದ್ರೆ 25% ಏನಿದೆಯಲ್ಲ, ಅದು 25% ಬದಲಾಗಿ 50%ಗೆ ಜಾಸ್ತಿ ಮಾಡ್ಬೇಕಂತ ಚಿಂತನೆ ನಡೆಸ್ತಿದ್ದಾರೆ. ಅಂದ್ರೆ ಈಗೇನು ಸೈನ್ಯದಲ್ಲಿ ಸೈನಿಕರ ಕೊರತೆ ಇದೆಯಲ್ಲ, ಆ ಕೊರತೆನ ನಿಗಸ್ಕೋಸ್ಕರ ಕೇವಲ 25% ಅಗ್ನಿವೀರರ ಬಂದ್ರೆ ನಮಗೆ ಸಾಕಾಗಲ್ಲ, ಬದಲಾಗಿ ನಾವೇನ್ ಮಾಡೋಣ ಅಂದ್ರೆ 25-50% ಅಂದ್ರೆ ನೋಡ್ರಿ, 4,000 ಜನ ಔಟ್ಪುಟ್ ಆದ್ರೆ ಅದ್ರಲ್ಲಿ 2,000 ಜನನ ನಾವೇನ್ ಮಾಡ್ಬೇಕಂದ್ರೆ ಸೇನೆಗೆ ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಏನಿದೆಯಲ್ಲ ಅವರಿಗೆ ನೇರ ನೇಮಕಾತಿಯನ್ನ ಅಥವಾ ಬಡ್ತಿ ಮೂಲಕ ನೇಮಕಾತಿ ಕೊಡೋ ಬಗ್ಗೆ ಚಿಂತೆ ನಿರ್ಣಯ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಸೊ ನೋಡ್ರಿ, ಅದ್ರ ಸಂಬಂಧಪಟ್ಟಂತೆ ಆರ್ಟಿಕಲ್ ನೋಡೋದಾದ್ರೆ, 50%ರಷ್ಟು ಅಗ್ನಿವೀರರ ನೇಮಕ ಕಾಯಂ ಅಂದ್ರೆ 50% ಜಾಸ್ತಿ ಮಾಡ್ಬೇಕಂತ ಹೇಳಿದರೆ, ಭವಿಷ್ಯದಲ್ಲಿ ಉದ್ಭವಿಸಬಹುದಾದ ಸಮಸ್ಯೆಗಳನ್ನು ನಿವಾರಿಸಲು ಸಶಸ್ತ್ರ ಪಡೆಗಳು ಚಿಂತನೆ ನಡೆಸುತ್ತಿರುವುದರಿಂದ ಮಹತ್ವಾಕಾಂಕ್ಷೆಯ ಅಗ್ನಿಪಥ್ ಯೋಜನೆಯಡಿಯಲ್ಲಿ ಹಲವು ಬದಲಾವಣೆಯನ್ನು ಮಾಡುವ ಸಂಭವವಿದೆ. 2026ರವರೆಗೆ ನೇಮಕಾತಿ ಸಂಖ್ಯೆಯನ್ನು ಮಿತಿಗೊಳಿಸುವುದರಿಂದ ಸೈನಿಕ ಮಟ್ಟದಲ್ಲಿ ಸಿಬ್ಬಂದಿ ಕೊರತೆ ಕಾಡುವುದು ಪ್ರಮುಖ ಸಮಸ್ಯೆ ಆಗಿದೆ. ಅಂದ್ರೆ ನೋಡ್ರಿ, 2026ರವರೆಗೆ ಏನಪ್ಪ ಅಂದ್ರೆ ಸಂಖ್ಯೆಯನ್ನು ನಾವು ಕಡಿಮೆ ಮಾಡ್ತಿರೋದ್ರಿಂದ ಏನಾಗುತ್ತಂದ್ರೆ ಸೈನಿಕರಲ್ಲಿ ಏನಾಗುತ್ತೆ ಅಂದ್ರೆ ಸಮಸ್ಯೆ ಉಂಟಾಗುತ್ತೆ. ಅಲ್ಲಿ ಏನಪ್ಪ ಅಂದ್ರೆ ಸೈನಿಕರ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ, ಅಂದ್ರೆ ಅಲ್ಲಿ ಕಡಿಮೆ ಸೈನಿಕರು ಇರ್ತಾರೆ. ಸೇನೆಗೆ ಕಾಯಂ ಆಗಿ ನೇಮಿಸಿಕೊಳ್ಳುವ ಅಗ್ನಿವೀರರ ಸಂಖ್ಯೆಯನ್ನು 50%ರಷ್ಟು ಹೆಚ್ಚಿಸುವುದು ಈ ಸಮಸ್ಯೆಗೆ ಒಂದು ಪರಿಹಾರವಾಗಿದ್ದು, ಅಂದ್ರೆ ನಾವೇನ್ ಸೈನಿಕರನ್ನ ಕಮ್ಮಿ ಮಾಡ್ತಿದ್ವಲ್ಲ, ಆ ಸೈನಿಕರನ್ನ ಯಾವ ತರನಾಗಿ ಭರ್ತಿ ಮಾಡ್ಕೋಬಹುದು ಅಂದ್ರೆ ಅಗ್ನಿಪಥ್ ಯೋಜನೆಯಲ್ಲಿ ಅಗ್ನಿವೀರರಾಗಿ ಏನ್ ನೇಮಕಾತಿ ಆಗಿರ್ತಾರಲ್ಲ, ಅಲ್ಲಿ 25% ಬದಲಾಗಿ 50% ಅನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನೇಮಕಾತಿಯನ್ನ ಮಾಡೋದು ಅಥವಾ ಮುಂಬಡ್ತಿಯನ್ನು ಕೊಡೋದ್ರ ಮೂಲಕ ಏನ್ ಮಾಡಬಹುದು ಅಂದ್ರೆ ಈ ಸಮಸ್ಯೆನ ನಿವಾರಣೆ ಮಾಡಬಹುದಾಗಿದೆ. ವೈಮಾನಿಕ, ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಅದೇ ರೀತಿಯ ಕೆಲವು ತಾಂತ್ರಿಕ ವಿಭಾಗಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇಮಿಸಿಕೊಳ್ಳುವುದು ಕೂಡ ಪರಿಶೀಲಿಸಲಾಗುತ್ತಿರುವುದರಿಂದ ಇನ್ನೊಂದು ಪ್ರಸ್ತಾಪವಾಗಿದೆ. ಅಂದ್ರೆ ನೋಡ್ರಿ, ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಅಗ್ನಿವೀರರನ್ನ ನೇಮಕಾತಿ ಮಾಡ್ಕೋಬೇಕಂತ ಮಾಡಿದ್ದಾರೆ. ಯಾವುದಂದ್ರೆ ವೈಮಾನಿಕ, ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಮತ್ತೆ ತಾಂತ್ರಿಕ ವಿಭಾಗಗಳಿಗೂ ಕೂಡ ಏನಪ್ಪ ಅಂದ್ರೆ ಅರ್ಹ ಅಭ್ಯರ್ಥಿಗಳನ್ನ ಹುಡುಕ್ತಾ ಇದ್ದಾರೆ. ನೇಮಕಾತಿಗೆ ಸಂಬಂಧಿಸಿದಂತೆ ಗರಿಷ್ಠ ವಯೋಮಿತಿ ನೋಡ್ರಿ 21 ವರ್ಷ ಇದೆ. ಆದ್ರೆ ಇದೇನಾಗ್ತಂದ್ರೆ ಕೆಲವೊಂದು ಅರ್ಹ ಅಭ್ಯರ್ಥಿಗಳಿಗೆ ಅಥವಾ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಇದು ಅಡ್ಡಿ ಆಗ್ತಾ ಇದೆ. ಹಾಗಾಗಿ ನೋಡ್ರಿ, ಈ ವಯೋಮಿತಿನ ಅವ್ರು ಏನ್ ಮಾಡ್ಬೇಕಂತ ಮಾಡಿದಾರೆ ಅಂದ್ರೆ 21 ವರ್ಷದಿಂದ 23 ವರ್ಷಕ್ಕೆ ಏರಿಸಲು ಪ್ರಸ್ತಾವನೆಯನ್ನ ಇಡ್ತಾ ಇದ್ದಾರೆ. ಅಂದ್ರೆ ಈಗ ಐಟಿಐ ಗ್ರಾಜ್ಯುಯೇಟ್ಸ್ ಇರ್ಬೋದು ಅಥವಾ ಐಟಿಐದಿಂದ ಬಂದವರು ಇರ್ಬೋದು, ಡಿಪ್ಲೊಮಾ ಮಾಡಿದವರು ಇರ್ಬೋದು, ಇವರಿಗೆಲ್ಲ ಈಗ ಏನಾಗಿದೆ ಅಂದ್ರೆ ಈ ಪರೀಕ್ಷೆ ಬರೆಯಲು ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ವಯೋಮಿತಿಗೆ ಗರಿಷ್ಠ ವಯೋಮಿತಿ ಬಂದು ಕೇವಲ 21 ವರ್ಷ ಇರೋದ್ರಿಂದ ಏನಂದ್ರೆ ಅವರಿಗೆ ಸಮಸ್ಯೆ ಆಗ್ತಿದೆ. ಹಾಗಾಗಿ 21ರ ಬದಲಾಗಿ ನೀವೇನ್ ಮಾಡ್ರಿ ಅಂದ್ರೆ 23 ಮಾಡ್ರಿ. ಅದರಿಂದ ಡಿಪ್ಲೊಮಾ ಹೋಲ್ಡರ್ಸ್ ಹೋಗ್ಬೋದು, ಜೊತೆಗೆ ಐಟಿಐ ಓದೋರು ಕೂಡ ಏನ್ ಮಾಡ್ಬೋದು ಅಂದ್ರೆ ಈ ಪರೀಕ್ಷೆಯನ್ನ ಬರಿಬಹುದು ಅಂತ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಇದರಿಂದ ನೋಡ್ರಿ, ಪಾಲಿಟೆಕ್ನಿಕ್ ಸಂಸ್ಥೆಗಳಿಂದ ಹೊರಬರುವ ಯುವ ಜನರು ನೇಮಕಕ್ಕೆ ಲಭ್ಯವಾಗುತ್ತಾರೆ ಎಂದು ಮೂಲಗಳು ತಿಳಿಸಿವೆ. ಪ್ರಸ್ತುತ ವಿವಿಧ ವಿಭಾಗಗಳ ನೇಮಕಾತಿಗೆ ಅಂದ್ರೆ ಈ ಅಗ್ನಿಪಥ್ ಯೋಜನೆಯಲ್ಲಿ ನೋಡ್ರಿ ಕನಿಷ್ಠ ಎಷ್ಟು ವಯಸ್ಸಿರಬೇಕು, ಗರಿಷ್ಠ ಎಷ್ಟು ವಯಸ್ಸಿರಬೇಕು ಅಂದ್ರೆ ಕನಿಷ್ಠ ನಿಮಗೆ 17.5 ವರ್ಷ ಆಗಿರಬೇಕು, ಗರಿಷ್ಠ 21 ವರ್ಷ ಮೀರಿರಬಾರ್ದು. ಅಂದ್ರೆ ಕನಿಷ್ಠ ವಯೋಮಿತಿ ಎಷ್ಟಂದ್ರೆ 17.5 ವರ್ಷ, ಗರಿಷ್ಠ 21 ವರ್ಷ ಮೀರಿರಬಾರ್ದು. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಯೋಧರ ಕೊರತೆ ಆಗ್ತಾ ಹೋಗುತ್ತೆ ಅಂತ ನಾವು ನೋಡೋದಾದ್ರೆ, ಭೂಸೇನೆಯಲ್ಲಿ ನೋಡ್ರಿ 104,53, ನೌಕಾಪಡೆಯಲ್ಲಿ 12,431, ವಾಯುಪಡೆಯಲ್ಲಿ 5,471 ಈ ಒಂದು ಯೋಧರ ಕೊರತೆ ಉಂಟಾಗುತ್ತೆ. ಜೊತೆಗೆ ನೋಡ್ರಿ, 2022-26ರ ನಡುವೆ ಸುಮಾರು 1.75 ಲಕ್ಷ ಅಗ್ನಿವೀರರ ನೇಮಕಾತಿ ನಡೆಯುವ ನಿರೀಕ್ಷೆ ಇದೆ. ಅಗ್ನಿವೀರರ ನೇಮಕಾತಿ ಸಂಖ್ಯೆ ಸದ್ಯ 46,000 ಆಗಿದ್ದು 1.25 ಲಕ್ಷದವರೆಗೆ ಏರಲಿದೆ ಎಂದು ರಕ್ಷಣಾ ಸಚಿವಾಲಯ ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅವರು ತಿಳಿಸಿದ್ದಾರೆ. ಅಂದ್ರೆ ಈಗ ಕೇವಲ 46 ಇದೆ, ಅದೇನಪ್ಪ ಅಂದ್ರೆ 2026 ಹೊತ್ತಿಗೆ ಎಷ್ಟಾಗುತ್ತೆ ಅಂದ್ರೆ 1.75 ಲಕ್ಷ ಜನರಷ್ಟು ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಟ್ಟಾರೆ ನೋಡ್ರಿ, 2026ರವರೆಗೆ ಏನ್ ಸಿಬ್ಬಂದಿ ಕೊರತೆ ಆಗುತ್ತೆ ಅಥವಾ ಈ ಒಂದು ಯೋಧರ ಕೊರತೆ ಆಗುತ್ತಲ್ಲ, ಆ ಯೋಧರ ಕೊರತೆಯನ್ನು ಏನ್ ಮಾಡ್ಬೇಕಂದ್ರೆ ಈಗ ಅಗ್ನಿವೀರರ ಸಂಖ್ಯೆಯನ್ನು ಹೆಚ್ಚಳ ಮಾಡೋದ್ರ ಮೂಲಕ, ಅಂದ್ರೆ ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಯಾರು ಅಗ್ನಿವೀರರು ರಿಕ್ರೂಟ್ಮೆಂಟ್ ಆಗ್ತಾರಲ್ಲ, ಅವುಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡೋದ್ರ ಮೂಲಕ ಆ ಒಂದು ಸಮಸ್ಯೆಗೆ ನಿವಾರಣೆ ಕೊಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಯಾರೆಲ್ಲ ಅಗ್ನಿವೀರ ಯೋಜನೆಗೆ ಒತ್ತಿದ್ರೆ ಅಥವಾ ಅಗ್ನಿಪೀತ್ ಯೋಜನೆಗೆ ಅಥವಾ ಅಗ್ನಿವೀರ್
ಪೋಸ್ಟ್ ಗೊತ್ತಿದ್ರಲ್ಲ ಅವ್ರಿನ್ನು ಕೂಡ ಸೀರಿಯಸ್ ಆಗೋದ್ರೆ, ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಕೂಡ ಏನಪ್ಪ ಅಂದ್ರೆ ನಿಮಗೆ ಪರ್ಮನೆಂಟ್ ಆಗುವಂತ ಸಂಭವ ಇರುತ್ತೆ. ಈಗ ಕೇವಲ ನೀವು 4 ವರ್ಷ ಅಂತ ಹೇಳಿ ಏನಪ್ಪ ಅಂದ್ರೆ ನಿಷ್ಕಾಳಜಿ ತೋರಿಸೋದು ಬೇಡ, ಬದಲಾಗಿ ಮುಂದೇನು ಕೂಡ ನಿಮಗೆ 50% ಆದಾಗ ಪರ್ಮನೆಂಟ್ ಆಗುವಂತ ಒಂದು ಜಾಬ್ ಕೂಡ ಇರುತ್ತೆ. ಹಾಗಾಗಿ ನೋಡ್ರಿ ಇನ್ನೂ ಹೆಚ್ಚಿನ ಗಮನ ಕೊಟ್ಟು ನೀವು ಓದಬೇಕಾಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ, ನಾಳೆ ಇದೇ ತರನಾದಂತ ಉಪಯುಕ್ತ ಮಾಹಿತಿನ ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.